ಹನ್ನೆರಡು ಕಮ ಹದಿನೆಂಟರ ಮಾಸಾಹ ಆರು ಆದರೆ ಅವುಗಳ ಲಾಸಾಹ ಕಂಡುಹಿಡಿಯಿರಿ ನಾವು ಈ ಪ್ರಶ್ನೆಯನ್ನು ಓದಿದಾಗ ನಮಗೆ ಎರಡು ಸಂಖ್ಯೆಯನ್ನು ನೀಡಿದ್ದಾರೆ ಈ ಸಂಖ್ಯೆಗಳ ಲಾಸಾಹವನ್ನು ನಾವು ಕಂಡುಹಿಡಬೇಕಾಗಿದೆ ಆದರೆ ಈ ಪ್ರಶ್ನೆಯನ್ನು ಓದಿದಾಗ ನೀವು ಗಮನಿಸ್ಬೋದು ನಮಗೆ ಅವುಗಳ ಮಾಸಾಹವನ್ನು ನಮಗೆ ನೀಡಿದ್ದಾರೆ ನಮಗೆ ಈ ಮಾಸಾಹ ಗೊತ್ತಿಲ್ಲದೆಯೂ ಸಹ ಪ್ರೈಮ್ ಫ್ಯಾಕ್ಟರೈಸೇಷನ್ ವಿಧಾನದಿಂದ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋ ವಿಧಾನದಿಂದ ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿ ಹದಿನೆಂಟರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿ ಈ ಎರಡೂ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳನ್ನು ಮತ್ತು ಸಾಮಾನ್ಯವಲ್ಲದೆ ಇರುವಂತಹ ಅಪವರ್ತನಗಳನ್ನು ಪಟ್ಟಿ ಮಾಡಿ ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಈ ಸಂಖ್ಯೆಗಳ ಲಾಸಹ ದೊರಕುತ್ತೆ ಆದರೆ ಇಲ್ಲಿ ಮಾಸಾಹವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಇದನ್ನೇನಾದರೂ ಬಳಸಿ ಇನ್ಯಾವುದಾದ್ರೂ ವಿಧಾನದಲ್ಲಿ ಲಾಸಹ ಕಂಡಿಡಿಯಬಹುದೇ ಯೋಚಿಸಿದ್ರೆ ನಮಗೆ ಈ ಎರಡು ಸಂಖ್ಯೆಗಳು ಮಾಸಾಹ ಮತ್ತು ಲಾಸಾಹ ಇವುಗಳ ಸಂಬಂಧ ಇರುವಂತಹ ಯಾವುದಾದ್ರೂ ಒಂದು ಗುಣ ನೆನಪಿಗೆ ಬರ್ತಾ ಇದೆಯೇ ಹೌದು ನಮಗೆ ಗೊತ್ತಿದೆ ಈಗ ಎರಡು ಸಂಖ್ಯೆಗಳ ಮಾಸಾಹ ನಾನೀಗ ಮಾಸಾಹ ಅಂತ ಹೇಳಿದ್ರೆ ಎಚ್ ಸಿ ಎಫ್ ಅಂತ ಹೇಳ್ತಾ ಇದ್ದೇನೆ ಎರಡು ಸಂಖ್ಯೆಗಳ ಮಾಸಾಹ ಗೊತ್ತಿದೆ ಹಾಗೆ ಲಾಸಾಹ ಎಲ್ ಸಿ ಎಮ್ ಗೊತ್ತಿದೆ ಅಂತ ಹೇಳಿದ್ರೆ ಈ ಎರಡು ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಹ ಸಂಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಅಂದರೆ ಈಗ ಹನ್ನೆರಡು ಮತ್ತು ಹದಿನೆಂಟುನ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ದೀಸ್ ಟು ನಂಬರ್ ಈ ಎರಡು ಸಂಖ್ಯೆಗಳ ಪ್ರಾಡಕ್ಟ್ ಆಫ್ ದೀಸ್ ಟು ನಂಬರ್ಸ್ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಗೊತ್ತಿದೆ ಹನ್ನೆರಡು ಮತ್ತು ಹದಿನೆಂಟನ್ನು ಗುಣಿಸಿದ್ರೆ ನಮಗೆ ಗುಣಲಬ್ಧ ದೊರಕುತ್ತೆ ಇದಕ್ಕೆ ಸಮ ಆಗಿರುತ್ತೆ ಅಂಥೇಳಿ ನಮಗೆ ಈ ಪ್ರಾಪರ್ಟಿ ತಿಳಿದಿದೆ ಅದನ್ನು ಒಮ್ಮೆ ರೀಕಾಲ್ ಮಾಡೋಣ ಅಥವಾ ನೀವು ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಅದರ ಮಾಸಾಹ ಮತ್ತು ಲಾಸಾಹವನ್ನು ಕಂಡಿಡಿದು ಈ ಒಂದು ಗುಣ ನಿಜವೇ ಅಂತೇಳಿ ಸಹ ನೀವು ವೆರಿಫೈ ಮಾಡ್ಬೋದಾಗಿರುತ್ತೆ ಈಗ ನಾನು ಈ ಎಚ್ ಸಿ ಎಫನ್ನು ಎಚ್ ಅಂಥೇಳಿ ಕರೆದೆ ಅಂತ ಇಟ್ಕೊಳ್ಳಿ ಎಲ್ ಸಿ ಎಮ್ನ ಎಲ್ ಅಂಥೇಳಿ ಕರೆದ್ರೆ ಈ ಎರಡರ ಗುಣಲಬ್ಧ ಈ ಸಂಖ್ಯೆಗಳನ್ನು ಎ ಬಿ ಅಂತ ಕರಿಬಹುದು ಅಥವಾ ಎರಡು ಸಂಖ್ಯೆಗಳನ್ನು ಎನ್ ಒನ್ ಎಂಟು ಅಂತ ಸಹ ಕರಿಬಹುದು ಈ ಎನ್ ಒನ್ ಇಂಟು ಎಂಟು ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ ಈ ಒಂದು ವಿಧಾನದಿಂದ ನಾನು ಸುಲಭವಾಗಿ ಈಗ ಲಾಸಾಹವನ್ನು ಕಂಡುಹಿಡಬಹುದು ಯಾಕೆಂದರೆ ನನಗೆ ಇಲ್ಲಿ ಮೂರು ಮಾಹಿತಿ ಗೊತ್ತಿದೆ ಹಾಗಾಗಿ ನಮಗೆ ಇಲ್ಲಿ ಮಾಸಾಹವನ್ನು ನೀಡಿದರೆ ಈ ಒಂದು ಗುಣವನ್ನ ಉಪಯೋಗಿಸಿ ಲಾಸಾಹವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ನಮಗೆ ಈ ಎರಡು ಸಂಖ್ಯೆಗಳ ಮಾಸಾಹ ಎಷ್ಟು ಅಂತ ನೋಡಿದ್ರೆ ಅದು ಆರು ಆಗಿದೆ ಇನ್ನು ಲಾಸಾಹ ನಮಗೆ ಗೊತ್ತಿಲ್ಲ ಕಂಡುಹಿಡಿಬೇಕಾಗಿದೆ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ನೋಡಿದ್ರೆ ಹನ್ನೆರಡು ಎಂಟು ಹದಿನೆಂಟು ಆಗಿದೆ ಈಗ ನಮಗೆ ಲಾ ಸಹ ಬೇಕಾಗಿರೋದ್ರಿಂದ ಎರಡೂ ಬದಿಯಲ್ಲಿ ನಾನು ಆರರಿಂದ ಭಾಗಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನನಗೆ ಬರೀ ಲಾ ಸಹ ಮಾತ್ರ ಉಳ್ಕೋಬೇಕಾಗಿದೆ ಈ ಆರು ಆರು ಕ್ಯಾನ್ಸಲ್ ಆಗಿ ನನಗೆ ಉಳ್ಕೊಳ್ಳುವಂಥದ್ದು ಲಾಸಹ ಆರೆರಡ್ಲಿ ಹನ್ನೆರಡು ಹದಿನೆಂಟೆರಡ್ಲಿ ಮೂವತ್ತ ಆರು ಹಾಗಾದರೆ ಹನ್ನೆರಡು ಮತ್ತು ಹದಿನೆಂಟರ ಲಾಸಾಹ ಮೂವತ್ತಾರು ಆಯಿತು ಹಾಗಾದರೆ ನಾವು ಈ ಒಂದು ಗುಣವನ್ನು ಉಪಯೋಗಿಸಿ ಅತ್ಯಂತ ಸುಲಭವಾಗಿ ನಮಗೆ ಮಾಸಾಹ ಗೊತ್ತಿತ್ತು ಅಂತ ಹೇಳಿದ್ರೆ ಎರಡು ಸಂಖ್ಯೆಗಳ ಲಾಸಹ ಕಂಡುಹಿಡಬಹುದಾಗಿದೆ ಹಾಗೆ ಲಾಸಹ ಗೊತ್ತಿತ್ತು ಅಂತ ಹೇಳಿದ್ರೆ ನಾವು ಮಾಸಾಹನ ಕಂಡುಹಿಡಬಹುದಾಗಿರುತ್ತೆ ಹಾಗೆ ಮಾಸಾಹ ಲಾಸಹ ಗೊತ್ತಿದ್ದು ಯಾವುದಾದ್ರೂ ಒಂದು ಸಂಖ್ಯೆ ಗೊತ್ತಿಲ್ಲ ಅಂದರೂ ಸಹ ಕಂಡುಹಿಡಿಬಹುದು ಈ ಒಂದು ಸಮೀಕರಣವನ್ನು ನೋಡಿದ್ರೆ ಅಂತ ಗೊತ್ತಾಯಿತು ಆದರೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೇನು ಹೇಳಿದ್ರೆ ಈ ಒಂದು ಗುಣವನ್ನು ಉಪಯೋಗಿಸಿ ನಾವು ಈ ಮೂರು ಬೆಲೆಗಳು ಗೊತ್ತಿದ್ರೆ ಯಾವುದೇ ಒಂದು ನಾಲ್ಕನೇ ಬೆಲೆ ಈ ಒಂದು ಸಮೀಕರಣದಲ್ಲಿ ತಿಳಿದಿಲ್ಲ ಅಂತ ಹೇಳಿದ್ರೆ ಆಗ ನಾವು ಅದನ್ನು ಕಂಡುಹಿಡಿಯಬಹುದು ಅಂಥೇಳಿ ಇಲ್ಲಿ ಅತ್ಯಂತ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಈ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಇದು ಸಾಧ್ಯ ಇರುವಂಥದ್ದು ಈ ಒಂದು ಗುಣವನ್ನು ನಾವು ಉಪಯೋಗಿಸೋದಕ್ಕೆ ಆ ಸಂಖ್ಯೆಗಳು ಎರಡು ಸಂಖ್ಯೆಗಳು ಮಾತ್ರ ಇದ್ದಾಗ ಯಾಕೆ ಎರಡು ಸಂಖ್ಯೆಗಳಿಗೆ ಇದು ಸರಿಯಾಗುತ್ತೆ ಯಾಕೆ ಮೂರು ಸಂಖ್ಯೆಗಳಿಗೆ ಸರಿ ಹೋಗೋದಿಲ್ಲ ಒಮ್ಮೆ ಯೋಚಿಸ್ಬೋದು ಆಗಿರುತ್ತೆ ನೀವು ಆ ನಿಟ್ಟಿನಲ್ಲಿ ಯೋಚಿಸಿ ಅಂತ ಸಹ ನಿಮ್ಮನ್ನು ಎನ್ಕರೇಜ್ ಮಾಡ್ತೀನಿ ಹಾಗಾದರೆ ನಾವು ಈ ಒಂದು ಗುಣವನ್ನು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಸಮಸ್ಯೆಯಲ್ಲಿ ನಮಗೆ ಎರಡು ಸಂಖ್ಯೆಗಳನ್ನು ಮಾತ್ರ ಕೊಟ್ಟಿದ್ರು ಅಂತ ಹೇಳಿದ್ರೆ ನಾವು ಈ ಒಂದು ಗುಣವನ್ನು ಬಳಸಬಹುದಾಗಿರುತ್ತೆ ಈಗ ಈ ಒಂದು ಗುಣವನ್ನು ಬಳಸಿ ಮತ್ತಷ್ಟು ಸಮಸ್ಯೆಗಳನ್ನು ಸುಲಭವಾಗಿ ಹೇಗೆ ಪರಿಹಾರ ಮಾಡೋದು ಅಂಥೇಳಿ ನೋಡೋಣ ಅದಕ್ಕಾಗಿ ನಾನು ಮತ್ತೊಂದು ಲೆಕ್ಕವನ್ನು ತೆಗೆದುಕೊಳ್ತಾ ಇದ್ದೇನೆ ಈ ರೀತಿಯಾಗಿದೆ ಅದು ಎರಡು ಸಂಖ್ಯೆಗಳ ಲಾಸಾಹ ಆರುನೂರ ಮೂರು ಎರಡು ಸಂಖ್ಯೆಗಳ ಲಾಸಾಹವನ್ನು ಕೊಟ್ಟಿದ್ದಾರೆ ಅದು ಆರುನೂರ ತೊಂಬತ್ತ್ಮೂರು ಆಗಿದೆ ಹಾಗೆ ಆ ಎರಡು ಸಂಖ್ಯೆಗಳ ಮಾಸಾಹವನ್ನು ಸಹ ಕೊಟ್ಟಿದ್ದಾರೆ ಅದು ಹನ್ನೊಂದು ಆಗಿದೆ ಅದರಲ್ಲಿ ಒಂದು ಸಂಖ್ಯೆ ತೊಂಬತ್ತೊಂಬತ್ತು ಆಗಿದೆಯಂತೆ ಹಾಗಾದರೆ ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನಾವು ಈ ಹಿಂದೆ ಈಗ ಆಲ್ರೆಡಿ ಒಂದು ಗುಣವನ್ನು ನೋಡಿದ್ವಿ ಲಾಸಾಹ ಮಾಸಾಹ ಮತ್ತು ಆ ಎರಡು ಸಂಖ್ಯೆಗಳಿಗೆ ಸಂಬಂಧಿಸಿದ್ದು ಅದೇನನ್ನ ಹೇಳುತ್ತೆ ಅಂತ ಹೇಳಿದ್ರೆ ಯಾವುದೇ ಎರಡು ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧ ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿ ಇರುತ್ತೆ ಸೊ ಪ್ರಾಡಕ್ಟ್ ಆಫ್ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೋಸ್ ಟು ನಂಬರ್ಸ್ ಈಗ ಇಲ್ಲಿ ಎರಡೂ ಹಾನೆ ಇದೆ ಸಹ ಮತ್ತು ಮಾಸಾಹ ಇಲ್ಲಿ ಇದು ಅಪವರ್ತ್ಯ ಆಗುತ್ತೆ ಇದು ಅಪವರ್ತನ ಆಗುತ್ತೆ ಈ ಹಿಂದಿನ ವಿಡಿಯೋಗಳಲ್ಲಿ ನೀವು ಆಲ್ರೆಡಿ ಈ ಅಪವರ್ತ್ಯ ಅಂದ್ರೇನು ಅಪವರ್ತನ ಅಂದ್ರೇನು ಅಂಥೇಳಿ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೀವೊಮ್ಮೆ ಅದನ್ನು ರೀಕಾಲ್ ಸಹ ಮಾಡಬಹುದು ಈ ಎರಡೂ ಹಾಗಳು ಒಂದೇ ಅಲ್ಲ ಈ ಆ ಅಪವರ್ತ್ಯವನ್ನು ಹೇಳತ್ತೆ ಈ ಆ ಅಪವರ್ತನವನ್ನು ಹೇಳುತ್ತೆ ಹಾಗಾದರೆ ಇಲ್ಲಿ ಎಚ್ ಸಿ ಎಫ್ ಎಷ್ಟು ಗೊತ್ತಿದೆಯೇ ಹೌದು ಗೊತ್ತಿದೆ ಈ ಒಂದು ಸಮೀಕರಣದಲ್ಲಿ ನಾವು ಎಚ್ ಸಿ ಎಫ್ ಎಷ್ಟಿದೆ ಅಂತ ನೋಡೋಣ ಎಚ್ ಸಿ ಎಫ್ ನಮಗೆ ಗೊತ್ತಿದೆ ಅದು ಹನ್ನೊಂದು ಆಗಿದೆ ಇನ್ನು ಎಲ್ ಸಿ ಎಮ್ ಗೊತ್ತಿದೆಯೇ ಹೌದು ಅದು ಸಹ ಗೊತ್ತಿದೆ ಅದು ಆರುನೂರ ತೊಂಬತ್ತ ಮೂರು ಆ ಎರಡು ಸಂಖ್ಯೆಗಳ ಎಲ್ ಸಿ ಎಮ್ ಇನ್ನು ಆ ಸಂಖ್ಯೆಗಳು ಗೊತ್ತಿದೆಯೇ ನಮಗೆ ಒಂದು ಸಂಖ್ಯೆ ಮಾತ್ರ ಗೊತ್ತಿದೆ ಅದು ತೊಂಬತ್ತೊಂಬತ್ತು ಅದನ್ನು ನಾನು ಸಂಖ್ಯೆ ಒಂದು ಎನ್ ಒನ್ ಆಗಿರಲಿ ಅಂತ ಅಂದ್ಕೊಂಡಿದ್ದೀನಿ ಈಗ ಎರಡನೇ ಸಂಖ್ಯೆನ ನಾವು ಕಂಡಿಡಿಬೇಕಾಗಿದೆ ಹಾಗಾಗಿ ಆ ಸಂಖ್ಯೆನ ನಾನು ಎಂಟು ಅಂಥೇಳಿ ಕರಿತೇನೆ ಈಗ ನನಗೆ ಎಂಟು ಬೆಲೆ ಗೊತ್ತಾಗಬೇಕಾಗಿರೋದ್ರಿಂದ ಸಮೀಕರಣದ ಎರಡೂ ಬದಿಯನ್ನು ತೊಂಬತ್ತೊಂಬತ್ತರಿಂದ ಭಾಗಾಕಾರ ಮಾಡ್ತಾರೆ ತೊಂಬತ್ತ ಒಂಬತ್ತು ಸೊ ಎರಡೂ ಕಡೆಯಿಂದ ನಾನೀಗ ತೊಂಬತ್ತೊಂಬತ್ತರಿಂದ ಭಾಗಾಕಾರ ಮಾಡ್ತಾ ಇದ್ದೇನೆ ಇಲ್ಲಿ ತೊಂಬತ್ತೊಂಬತ್ತು ಕ್ಯಾನ್ಸಲ್ ಆಗಿ ನನಗೆ ಬಲ ಬದಿಯಲ್ಲಿ ಎಂಟು ಮಾತ್ರ ಉಳ್ಕೊಳ್ತಾ ಇದೆ ಎರಡನೇ ಸಂಖ್ಯೆ ಎಷ್ಟು ಅಂಥೇಳಿ ಈಗ ಸರಳ ರೂಪಕ್ಕೆ ತಂದರೆ ಹನ್ನೊಂದು ಒಂದ್ಲಿ ಹನ್ನೊಂದು ಒಂಬತ್ತಲಿ ಇನ್ನು ಒಂಬತ್ತ ಏಳು ಅರವತ್ತ ಮೂರು ಒಂಬತ್ತ ಏಳು ಅರವತ್ತ ಮೂರು ಬರುತ್ತೆ ಹಾಗಾದರೆ ಆ ಸಂಖ್ಯೆ ಎಂಟು ಎಷ್ಟು ಅಂತ ಹೇಳಿದ್ರೆ ಎಪ್ಪತ್ತ ಏಳು ಆಗಿದೆ ನಾವು ಈ ಒಂದು ಗುಣವನ್ನು ಉಪಯೋಗಿಸಿ ನಾವು ಈ ಒಂದು ಗುಣವನ್ನು ಉಪಯೋಗಿಸಿ ಎರಡು ಸಂಖ್ಯೆಗಳ ಲಾಸಾಹ ಮತ್ತು ಮಾಸಾಹ ಗೊತ್ತಿದ್ದು ಅದರಲ್ಲಿ ಒಂದು ಸಂಖ್ಯೆ ಗೊತ್ತಿದ್ರೆ ಮತ್ತೊಂದು ಸಂಖ್ಯೆಯನ್ನು ಸುಲಭವಾಗಿ ಹೇಗೆ ಕಂಡಿಡಿಬಹುದು ಅಂಥೇಳಿ ನಾವು ನೋಡಿದ್ವಿ ಈ ಒಂದು ಗುಣ ಗೊತ್ತಿದ್ದಾಗ ನಮಗೆ ಈ ನಾಲ್ಕು ಬೆಲೆಗಳಲ್ಲಿ ಯಾವುದೇ ಒಂದು ಬೆಲೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಸುಲಭವಾಗಿ ಇನ್ನು ಉಳಿದ ಮೂರು ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆ ನಾಲ್ಕನೇ ಬೆಲೆಯನ್ನು ಕಂಡುಹಿಡಬಹುದಾಗಿರುತ್ತೆ ಅದು ಎಚ್ ಸಿ ಎಫ್ ಆಗಿರ್ಬೋದು ಎಲ್ ಸಿ ಎಮ್ ಆಗಿರ್ಬೋದು ಅಥವಾ ಒಂದು ಸಂಖ್ಯೆ ಆಗಿರ್ಬೋದು ನಮಗೆ ಎಚ್ ಸಿ ಎಫ್ ಎಲ್ ಸಿ ಎಮ್ ಗೊತ್ತಿದ್ದು ಒಂದು ಸಂಖ್ಯೆ ಗೊತ್ತಿಲ್ಲ ಅಂದರೆ ಈ ರೀತಿಯಾಗಿ ಕಂಡಿಡಿತೇವೆ ಈ ಹಿಂದಿನ ವಿಧಾನದಲ್ಲಿ ಎಚ್ ಸಿ ಎಫ್ ಗೊತ್ತಿತ್ತು ಮತ್ತು ಆ ಎರಡು ಸಂಖ್ಯೆಗಳು ಗೊತ್ತಿತ್ತು ಹೇಗೆ ಎಲ್ ಸಿ ಎಮ್ ಕಂಡುಹಿಡಬಹುದು ಅಂತ ಸಹ ನೋಡಿದ್ವಿ